ಸಂತೋಷ್ ಡ್ಯಾಮಗೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಐಕನ್ ಒತ್ತಿ ಅಗರಕೇಡ ಗ್ರಾಮದ ಪವಿತ್ರವಾದಂತಹ ಈ ಸ್ಥಳದಲ್ಲಿ ಏನಾಗ್ಯಾದ್ರಿ ಪಾಪ್ ಏಳು ಮಕ್ಕಳ ತಾಯಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದು ಭಗವತ್ ಚಿಂತನ ದೇವನಾಮ ಸ್ಮರಣೆ ಇಲ್ಲಿ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಹೌದು ಬಹಳಷ್ಟು ಮಾತನ್ನ ಹೇಳದೆ ವಿಷಯ ತಾವೆಲ್ಲ ಬಹಳ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದೀರಿ ಹೌದ್ರಿಪ್ಪ ಇಲ್ಲಿ ನಡೆದದ್ದು ಸತ್ಯ ಮತ್ತು ಮಿಥ್ಯ ಮಿಥ್ಯ ಹೌದು ಸುಳ್ಳು ಮತ್ತು ಖರೆ ವೇದಾಂತಿಗಳಿದಕ್ಕೆ ಸತ್ಯ ಅಂತ ವ್ಯಾಕರಣವಾದಂಥ ಪದ ಬಳಸಿಕೊಂಡು ಬಂದಿದ್ದಾರೆ ಹೌದ್ರಿ ಪಾಪ್ ನಮ್ಮ ಗ್ರಾಮೀಣ ಭಾಷಾದೊಳಗೆ ಖರೆ ಸುಳ್ಳ ಖರೆ ಮತ್ತು ಸುಳ್ಳ ಇದರ ಬಗ್ಗೆ ನಾವು ಚಿಂತನೆ ಮಾಡೋದು ನಡೆದದ ನಮ್ಮ ಸತ್ಯಪ್ ಮಾಸ್ತರವರು ತಮಗೆಲ್ಲ ಇಲ್ಲಿವರೆಗೆ ಗುಡಿಯಾಗಿದ್ದವ್ರನ್ನ ಸ್ವಲ್ಪ ಮಾತು ಕಡಿಮೆ ಮಾಡಿ ಅಂತ ಹೇಳಿ ಗುಡಿಯನ್ನು ಅವ್ರು ಗದ್ದಲು ಮಾಡಬೇಡ್ರಿವಾ ಮನುಷ್ಯ ಮಾತುಗಳಲ್ಲಿ ಎರಡು ಪ್ರಕಾರ ಯಾವ್ಯಾವ್ರಿ ಪಾಪ ಪ್ರಮಾಣದ ಮಾತುಗಳು ಬೇರೆ ಹೌದು ಪ್ರಮಾಣ ಇಲ್ಲದ ಮಾತುಗಳು ಬೇರೆ ಪ್ರಮಾಣ ಅಂದ್ರೆ ಅದಕ್ಕೆ ಆಧಾರ ಇರಬೇಕು ಪ್ರಮಾಣಕ್ಕೆ ಆಧಾರ ಇರುತ್ತೀಪ ಸರ್ ಅವ್ರು ಹೇಳಿದ್ರು ಅವರೆಲ್ಲ ಏನ್ ಹೇಳಿಪ ಸಂತ ಸಕುಬಾಯಿ ಹಾಡಿನ ಒಳಗ ಹೇಳಿದ್ರು ಅವರು ಹೌದು ಸಕುಬಾಯಿ ಅತ್ತೆ ಮನೆಯ ಸೊಶಿಯಳಾಗಿ ನಡಿಲಿಕ್ಕೆ ಬಂದಾಗ ಬಂದಾಗ ಸುಖ ಅದ್ರೊಳಗೆ ಸಿಗಲಿಲ್ಲ ಅಕ್ಕಿ ಹೌದು ಎಲ್ಲಿ ಗಂಡ ಗಂಡಮನಿಯೊಳ ಅತ್ತಿ ಮಾವ ಭಾವ ಮೈದುನ ಎಲ್ಲರಿದ್ರೂ ಕೂಡ ಆಕೆಗೆ ಅಲ್ಲಿ ಸುಖ ಅನಿಸ್ಲಿಲ್ಲ ಅನಿಸಲಿಲ್ಲ ಗೆಳತಿಯರ ಜೊತೆಯಲ್ಲಿ ಆಕೆ ಕರಾಡದಲ್ಲಿದ್ದಾಗ ಕೃಷ್ಣಾ ನದಿ ನೀರಿಗೆ ಹೋಗ್ತಾ ಇದ್ಲು ಹೌದು ಆ ಕಡೆಯಿಂದ ಭಗವಂತನ ಸನ್ನಿಧಾನಕ್ಕೆ ವಾರಿ ಹೊಂಟಿತ್ತು ಪಾಂಡುರಂಗ ದಿಂಡಿ ದಿಂಡಿ ಹೊರಟಿತ್ತು ಅವರ ನಾಮ ಸಂಕೀರ್ತನ ಕೇಳಿ ಕೇಳಿ ಆಕೇನ್ ಮಾಡಿದ್ಲು ಇದು ಎಷ್ಟು ಸಲಾನು ನಾವು ಸಂಸಾರ ಮಾಡಿದ್ರೆ ಇದು ಒಂದು ಸಲ ಬಿಟ್ಟು ದಂಡಿ ಮೇಲೆ ಇಟ್ಕೊಂಡು ವಿಚಾರ ಮಾಡ್ತಾಳಕ್ಕಿ ಸತ್ಯ ಯಾವುದು ಮಿಥ್ಯ ಯಾವುದು ಹೌದು ಏನಪ್ಪಾ ವಿಚಾರ ಮಾಡ್ತಾರೀಪಾ ಶಾಸ್ತ್ರವರು ಕೂಡ ಹೇಳ್ತಾರೆ ವಿಷಮ ಸಂಸಾರ ಇದನ್ನ ಕನಸೆಂದು ಅರಿ ಅರಿ ಅಂತ ಹೇಳ್ತಾರೆ ಎಂಥ ಸುಂದರ ಮಾತ ಇದು ಸಂಸಾರ ಇದು ಕನಸಿನಂತೆ ಅಂತ ನಿಜಗೊಂಡ್ರು ಹೇಳ್ತಾರೆ ಈ ಕಡೆ ವಚನ ಸಾಹಿತ್ಯ ಹೇಳ್ತದ ಏನ್ ಸಂಸಾರ ಎಂಬುವುದೊಂದು ಗಾಳಿಯ ಸೊಡರು ಅದನ್ನೆಚ್ಚಿ ಕೆಡಬೇಡ ಶಿರಿ ಎಂಬುವದ ಆ ಬಳಿಕ ಸಂಸಾರ ಹೆಂಗದಂದ್ರೆ ಸಂತಿ ಮಂದಿ ಇದ್ದಂಗ ಜಾತ್ರೆ ಮಂದಿ ಇದ್ದಂಗ ಹೆಣಕ್ಕೆ ಮಣ್ಣು ಕೊಡ್ಲಿಕ್ಕೆ ಹೋಗುದು ಇದ್ದಂಗ ಇದು ಖಾಯ ಮಲ್ಲ ಇದು ಒಂದು ಸಲ ಬಿಟ್ಟು ಹೋಗುದದ ಅದಕ್ಕೆ ಇದಕ್ಕೆ ಮಿಥ್ಯ ಅಂತ ಮಾಸ್ಟರ್ ಮಾತ ಮಿಥ್ಯ ಅಂದ್ರು ಅವಾಗ ಕೀ ಹೊರಟ್ಲು ಯಾರ ಜೊತೆ ಯಾರ ಜೊತೆ ರೀ ಪಾ ಎಲ್ಲಿ ಸತ್ಯ ಅದ ಎಲ್ಲಿ ಅಮರ ಅದ ಅದ ಅಲ್ಲಿಗೆ ಹೊರಡಬೇಕಂತ ದಿಂಡಿ ಒಳಗ ಕೈಯಾಗಿನ ಕೂಡ ಹೊಳಿ ದಂಡಿ ಮ್ಯಾಗ ಇಟ್ಕೊಂಡು ಹೊರಟ್ಲು ಅವಾಗ ಗೆಳತಿಯರೆಲ್ಲ ಬಂದು ಒಳಗ ದೂರ ಹೇಳಿದ್ರು ಅಂದ್ರೆ ಅಕ್ಕಿನೆಲ್ಲ ಹೇಳಿದ್ರ ಹಿಂಗ ಹೊಂಟಾಳ ಅಂತೇಳಿ ಅವ್ರು ಹೇಳಿದ್ರು ಒಳಗ ಆಕಿನ ತಂದು ಮನೆಯಾಗ ಹಾಕಿ ಬಡದು ಕಂಬಿಗೆ ಕಟ್ಟಿದ್ರು ಕಂಬಿ ಕಟ್ಟಿ ಆಕಿನ ಪಂಡ್ರಾಪುರಕ್ಕೆ ಹೋಗಲಾರ್ದಂಗ ಮಾಡಿದ್ರು ಹೌದು ಆ ಬಳಿಕ ಆಕೆಗೆ ಬೈದ ಬೇಗುಳುಗಳು ಆಕೆಗೆ ಹೊಡೆದೋಪ್ರಿಪಾ ಯಾರಿಗೆ ಹತ್ತದು ಯಾವನಿಗೆ ಹುಟ್ಟು ಸಾವುಗಳಿಲ್ಲವೋ ಯಾವನಿಗೆ ದೇಹಾದಿಗಳಿಲ್ಲವೋ ಅಂತ ಭಗವಂತನಿಗೆ ಆಕಿನ ನೋವಾಗಿ ಸಾಕ್ಷಾತ್ ಪಾಂಡುರಂಗನೆ ಸಾಕ್ಷಾತ್ ಪಾಂಡುರಂಗ ಪಂಡ್ರಾಪುರದಾಗ ಶಿಲೆ ರೂಪದಲ್ಲಿ ಇದ್ನಲ್ಲ ಆತನೇ ಸಗುಣ ರೂಪ ಧಾರಣ ಮಾಡಿಕೊಂಡು ಬಂದು ಆ ಕಟ್ಟಿದ ಕಂಬದೊಳಗಿರತಕ್ಕ ಸಕುನ ರೂಪ ತಾನ ತಗೊಂಡು ಆಕಿನ ಹಗ್ಗದೊಳಗಿಂದ ಬಿಡುಗಡೆ ಮಾಡಿ ಪಂಡ್ರಾಪುರಕ್ಕೆ ಕಳಿಸಿದ್ದು ಸತ್ಯವೋ ಮಿಥ್ಯವೋ ನಾವು ಚಿಂತನೆ ಅದೀಗ ಅವ್ರ ವಿಷಯ ಕಡಿಮೆ ಮಾಡಬೇಕು ನಮ್ಮದು ಹೆಸರು ಮಾಡ್ಬೇಕಂತಲ್ಲ ಅಲ್ಲ ಈ ಕೆಲಸ ಮಾಡಿದ್ದು ಮಿಥ್ಯ ಮಾಡ್ತೋ ಸತ್ಯ ಮಾಡ್ತೋ ಏನ್ ಸಮಾಧಾನ ಮಾಡ್ತೀರೋ ದೇವ್ರು ಕೇಳ್ತೀರಿ ನೋಡ್ರಿ ಆ ಬಂದಾಳಲ್ಲಿ ಅದಕ್ಕೆ ಪುರಂದ್ರಾಸರು ಪದ ಬರೀತಾರೆ ಅವರು ಏನಂತರೀಪಾ ಕಡಿಕೋಳದ ಮಡಿವಾಳಪ್ಪ ಪದ ಬರೀತಾರೆ ಕಡಿಕೋಳದ ಮಡಿವಾಳಪ್ಪ ಹಾ ಹಾ ಯಾರಿಗಾಗಿ ಯಾರಿಗ್ರೀಪ ಮಾತಾಡೋ ಶಬ್ದ ಸ್ವಲ್ಪ ಸೂಕ್ಷ್ಮದವ್ರೆ ಮತ್ತೆ ಬೇಜಾರು ಪಡ್ಕೋಬೇಡಿ ನಗಬೇಕೈನ್ ಅಳಬೇಕು ಈ ಶಬ್ದ ಇಟ್ಟ ನಾವು ಪದ್ಯದೊಳಗೆ ಮೊದಲನೇ ಬಡ್ಡಿ ಇದು ಮುಂದೆ ಏನತ್ತ ಪಲ್ಲವಿದೊಳಗ ಈ ಜಗದ ಜನರು ಮಾಡುವ ಹೇಸಿ ಹಗರಣ ಕಂಡು ನಗಬೇಕ ಎನ್ನ ಅಳಬೇಕ ಎಷ್ಟು ಚಲೋದ ಶಬ್ದ ಮುಂದೆ ಹೇಳ್ತಾನವ ಆರು ವರ್ಗವ ನಳಿದವರಾರಿಲ್ಲ ಎಂಬುವರು ಹೌದು ಅಪ್ಪ ಭಜನಿಯವ್ರಿಗೆ ಹೇಳ್ತೀನಿ ರೀ ಮಾತ್ ಮತ್ತೊಬ್ಬರಿ ತಿಳಿಯಲ್ಲ ತಿಳಿತದ ಏನಿದು ಅರ್ಥ ಏನ್ ಹೇಳ್ತಾನೆ ಶಬ್ದವ ಆರು ವರ್ಗವ ನಳಿದವ ಇಲ್ಲೆಂಬುವರು ಆರು ವರ್ಗವ ನಳಿದ ಹಿರಿಯರನ ಶೇರು ಆರು ಮೂರು ಮೂವತ್ತಾರೆಂದು ಹೇಳುವರು ಘೋರ ನರಕದ ಸಾಗರದೋಳು ಮುಳುಗಿ ಸಾಯುವರು ಇವರನ್ನು ಕಂಡು ನಗಬೇಕ ಎಂದರು ಏನು ತಿಳಿಲ್ ನೋಡ್ರಿಪ್ಪ ಇದೆ ಹೇಳು ಆರು ವರ್ಗ ಆರು ವರ್ಗಂದ್ರೆ ಷಡವೈರಿಗಳು ಆರು ಬರುತ್ತವ ಸಂಪತ್ತು ಆರು ಬರುತ್ತವ ಹೌದು ಕ್ಷಮಾದಿ ಸಂಪತ್ತುಗಳು ಬರ್ತಾವ ಮತ್ತು ಕಾಮಾದಿ ಷಡವರ್ಗಗಳು ಬರ್ತಾವ ಆ ಬಳಿಕ ಆರು ಸ್ಥಳಗಳು ಬರ್ತಾವ ಭಕ್ತ ಮಹೇಶ ಪ್ರಾಣ ಇದು ವೀರಶೈವ ಸಂಪತ್ತುಗಳು ಬರ್ತಿರ್ತದೆ ಬಹಳ ದೊಡ್ಡ ಸಬ್ಜೆಕ್ಟ್ ಇದು ಇರಲಿ ಅದಕ್ಕೆ ಆರು ಈಗ ಹತ್ತಿರ್ತಾನೋ ಆರು ಅಳದವ ಯಾವನ ಜಗತ್ನಾಗ ಸಹಜ ತಾರಿಪಾದ ಯಾರು ಐತಿ ಕೇಳಿರಿ ನೀವು ಯಾ ಆರು ಅದಾವ ಯಾವನವ ಅಂದ್ಕೊಳ್ಳಿ ಇನ್ನು ಆರು ಅಳ್ದವ್ರಿಗೆ ಸೇರಂಗಿಲ್ಲ ಜನ ಆ ಬಳಿಕ ಅವರು ಮತ್ತು ಪಂಡಿತರು ಏನು ಮಾಡ್ತಾರೆ ಆರು ಮೂರು ಆರು ಮೂರು ಮೂವತ್ತಾರೆ ಎಂದು ಏನು ಹೇಳ್ತಾರಲ್ಲ ಇಂಥ ಮಿಥ್ಯೆ ಹೇಳುವರೆಲ್ಲ ಘೋರ ನರಕದೋಳು ಸಾಗರದೊಳಪ್ಪಿದ್ದು ಸಾಯಿವರು ನಗಬೇಕ ಏನು ಅಳಬೇಕ ಹೇಳ್ತಾರೆ ಹೌದು ಹೌದು ಹಾಂ ಎಂಥ ಆಶ್ಚರ್ಯ ಸಂಗತಿ ಆ ಬಳಿಕ ಸರ್ ಅವ್ರು ಇನ್ನೊಂದು ಮಾತು ಹೇಳಿದ್ರು ಸಂತ ಕುಬಾಯಿಗೆ ಪಾಂಡುರಂಗ ರುಕ್ಮಿಣಿ ಹಡದಾರೋ ಅನ್ನೋ ಅವ್ರವಪ್ ಹಡ್ದಾರೋ ಆಕಿಗೆ ಜನ್ಮ ಕೊಟ್ಟ ತಾಯಿ ತಂದಿಗಳು ಬ್ಯಾರೆ ಅಕ್ಕಿ ಹೇಳು ಹೆಸರು ಬ್ಯಾರೆ ಹಂಗೆ ಅಕ್ಕಿ ಹೇಳದ್ಲು ಪಾಂಡುರಂಗ ರುಕ್ಮಿಣಿ ಇವರು ಹುಟ್ಟವರಲ್ಲ ಅವರಲ್ಲ ಅಲ್ಲ ಅದಕ್ಕೆ ಮಾಜ ಮಾಹೇರ ಪಂಡೀ ಹೌದು ಮ್ಯಾರಚ ಸಾಡಿ ಒಳಗೆ ನೋಡಿರ್ಬೇಕಾರೆ ಮಾಜ ಮಾಹೇ ಪಂಡರಿ ಯಾಕೆ ಹೇಳ್ತಾಳೆ ಒಬ್ಬಕ್ಕೆ ಕೇಳದ್ಲು ತಂಗಿ ಈ ಮನೆಗೆ ನಡೆಯಾಕ ಬಂದು ನೀ ಹನ್ನೆರಡು ವರ್ಷ ಆತು ಆತು ಆಯ್ತು ತವ್ರ ಮನೆಯ ಕಡೆಯಿಂದ ಅಪ್ಪ ಬರ್ಲಿಲ್ಲ ಅಮ್ಮ ಬರ್ಲಿಲ್ಲ ಅಣ್ತಮ್ಮರು ಬರಲಿಲ್ಲ ಬಂದು ಬಳಗ ಯಾರು ಬರ್ಲಿಲ್ಲ ಆದ್ರೆ ನಿಮ್ಮ ಅತ್ತಿ ಮಾವ ಗಂಡ ಕೊಡುವಂತ ಚಿತ್ರ ಹಿಂಸೆ ನೋಡಿದ್ರೆ ನೀನ್ ಏನಾದರೂ ನೇಣು ಹಾಕೊಂಡು ಸಾಯ್ಬೇಕು ಆದ್ರೆ ನಗ ನಗತನ ಬದುಕಿಯಲ್ಲ ನಿನಗೆ ಯಾರ ಹಿಂದೆ ಮುಂದೆ ಅದಾರ ಇಲ್ಲ ತಾಯಿ ತಂದೆ ಅದರಲ್ಲಿ ಕೇಳದಾಗ ಕೇಳ್ತಾಳೆ ಮಾಜ ಮಾಹೇರ್ ಪಂಡರಿ ಹಾ ಹಾಕ ಎಂದ್ಲುಪಾ ನನಗೆ ತವ್ರ ಮುನಿ ಅದ ಅವ ಅದಾರ ಮತ್ತು ನನ್ನ ಅಣತಮ್ಮರು ಜ್ಞಾನದೇವ್ ನಾಮದೇವ್ ತುಕಾರಾಮ್ ನಿವೃತ್ತಿ ಸೋಪಾನ ಇವ್ರೆಲ್ಲ ನನ್ನ ಅಣತಂಬ್ರೇಳ್ತಿರ್ತಾಳೆ ಯಾಕೆ ಹೇಳಿದ್ಲು ಯಾಕೆ ಹುಡುಕಿದವ್ರೆ ಸರಿ ಯಾಕೆ ಹೇಳಿಲ್ಲ ಆಕಿನ ಸ್ವಂತ ಬೆನ್ನಿಲ್ಲೆ ಹುಟ್ಟಿದಂತ ಅಣತಂಬ್ರ ಸರಿ ಸರಿಯಾಗಿ ಹೇಳಿಲ್ಲ ಅಂದ್ರೆ ಅವರೆಲ್ಲ ಮಿಥ್ಯದಾರ ಹೌದು ಒಂದಿನ ಹೋಗವ್ರದಾರ ಕಡೆಗೆ ಸರ್ ಅವ್ರು ಹೇಳಿದ್ರು ಕೊನೆ ಒಂದು ಪದ್ದೊಳಗ ಎಲ್ಲಕ್ಕಿಂತಲೂ ಮಿಗಿಲ ಗುರು ಅಂತೇಳಿ ಗುರು ಸತ್ಯಸಾಲಿಗೆ ಹೋಲ್ ಹೋಗ ಹೋಲಾವ ಮಿಥ್ಯ ಅವ್ಯಶಾಲಿ ಹೋಲವಲ್ಲ ಮಿಥ್ಯಾ ಸತ್ಯ ಎರಡಕ್ಕ ಜ್ಞಾನ ನಮಗೆ ಆಗಬೇಕಾಗಿತ್ತು ಅಂದ್ರೆ ಬಹಳ ಕಠಿಣದ ಅದಕ್ಕೆ ಬಸವಣ್ಣವರೊಂದು ಮಾತು ಹೇಳ್ತಾರೆ ಕೂಡಲ ಸಂಗಮ ದೇವ ನಿನ್ನ ನಿಲುವು ನಿನ್ನ ಸತ್ಯ ಎಂಥದ್ದು ಅಂತ ಕೇಳಿದ್ರೆ ಕನ್ಯೆಯ ಸ್ನೇಹದಂತೆ ಆ ಬಳಿಕ ಪುಷ್ಪದೊಳಗಣ ಪರಿಮಳದಂತೆ ಒಳಗಡಗಿದ ನಿಧಿಯಂತೆ ಹೂವು ಕಾಣಿಸ್ತದೆ ಗಿಡ ಕಾಣಿಸ್ತದೆ ಆದ್ರೆ ಹೂವಿನ ಸೌಂದರ್ಯ ಕಾಣಿಸ್ತದ ವಾಸ ಕಾಣಿಸಲ್ಲ ಕಾಣಿಸ ವಾಸ ಇಲ್ಲಂದ್ರೆ ಹೂವಿಗೆ ಬೆಲೆ ಇಲ್ಲ ಹೌದು ಅಂಥ ಸತ್ಯಕ್ಕೆ ನಿಜಗುಂಡ್ರಂತಾರೆ ಸಂತಾಪೇಕ್ಷ ಸಂಗಮೂಟ ಯಾವ ಸಂಗಪ ಸತ್ಸಂಗ ಸತ್ಸಂಗ ಜೀವನದಲ್ಲಿ ನಾವು ಸತ್ಸಂಗ ಭಕ್ತ ಕನಕದಾಸ ಹೇಳ್ತಾನ ಸತ್ಯವಂತರ ಸಂಗ ಇರಲು ತೀರ್ಥಯಾತಕೆ ಎಂಥ ಪ್ರಶ್ನೆ ನೋಡ್ರಿ ಈ ಪದ್ಯದೊಳಗೆ ಸತ್ಯವಂತರ ಯಾವ ಸತ್ಯವನ್ನು ಅನ್ವೇಷಣೆ ಮಾಡಿಕೊಂಡನ್ನು ಅವಲೋಕನ ಮಾಡಿಕೊಂಡಿದ್ದಾನು ಸತ್ಯವನ್ನು ಅರ್ಥನಲ್ಲ ಅಂಥವ್ರ ಸಂಘ ಇದ್ದ ಬಳಕ ಯಾ ನದ್ಯಾಗ ಮುಣಿಗೇರೆ ಮಾಡಾವೇನಿ ಹೌದು ಮಲದೋಷ ಹೋಗಬೇಕಲ್ಲಪ್ಪ ಶರೀರಕ್ಕೆ ಹತ್ತಿರತಕ್ಕಂಥ ಹೊಲಸು ಹೋಗ್ತದ ಮನಸ್ಸಿಗೆ ಹತ್ತದ ಹೊಲಸು ಹೋಗಬೇಕಾಗಿತ್ತು ಅಂದರೆ ಅವ ಹೇಳ್ತಾನೆ ಸತ್ಯವಂತರ ಸಂಘ ಇರಲು ತೀರ್ಥಯಾತಕ್ಕೆ ನಿತ್ಯ ಜ್ಞಾನೀ ಆದ ಮೇಲೆ ಚಿಂತೆಯಾತಕಪ ಜ್ಞಾನ ಸುಮ್ಮನೆ ಬರ್ತದೇನಪ್ಪ ಇಲ್ಲ ಪುರಂದ್ರಾಸನ ಹೇಳ್ತಾರೆ ಸುಮ್ಮನೆ ಬರುವುದು ಮುಕ್ತಿ ಅವರ ಅವರ ಪದ್ಯದಲ್ಲಿ ಹೇಳ್ತಾನವ ಅಚ್ಚುತನನ ಅಚ್ಚುತನ ಅಂದ್ರೆ ಏನಪ್ಪಾ ಅಚ್ಚುತನ ಅಂದ್ರೆ ಏನು ಇಲ್ಲದವ ಅಚ್ಯುತ ಅಂತ ಪರಮಾತ್ಮ ಕೃಷ್ಣಗೆ ಹೆಸರದ ಹರಿಗೆ ನಾರಾಯಣಗೆ ಹೆಸರದ ಅಚ್ಚುತ ಅಂದ್ರೆ ಯಾರು ಯಾವನಿಗೆ ಇಲ್ಲವೋ ಯಾವನಿಗೆ ನಿಂದಿ ಇಲ್ಲವೋ ಯಾವನಿಗೆ ಕಲಂಕ ಇಲ್ಲಲ್ಲ ಅವ ಅಚ್ಯುತ ಅಚ್ಚುತ ಚುತ ಬೇರೆ ಅಚ್ಚುತ ಬೇರೆ ಅಚ್ಚುತನ ಮೆಚ್ಚಿ ಭಜಿಸುವ ತನಕ ಹೌದು ಮೆಚ್ಚಿಸ್ಬೇಕಲ್ಲ ಭಗವಂತನ ಮೆಚ್ಚಿಸ್ಬೇಕಲ್ ಗುಡ್ಡಾಪುರ ದಾನಮ್ಮ ಕಲ್ಲಿನ ಬಸವಣಗ ಕಬ್ಬು ತಿನ್ಸಿದ್ಲು ಕೋಳರು ಕೊಡಗುಸು ಹಾಲು ಕುಡಿಸ್ತು ಅದಕ್ಕೆ ಆರ್ತಿ ಪದ ಭಜನಿಯವರು ಹಾಡ್ತಾರ ಏನತ್ರೀ ಪಾ ಅವರು ಕರ್ಪೂರ ಆರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಶಬ್ದ ನೆನ್ಪಿಟ್ಕೊಳ್ಳಿ ಅಂದ್ರೇನು ಆ ಹಾಡಿನ ಅರ್ಥ ತಿಳಿಲಿಲ್ಲ ಅಂದ್ರೆ ಅರ್ಥ ಗೊತ್ತಾಗಲ್ಲ ಶಬ್ದ ಯಾವ ತಿಳಿತಾನ ಅವನೇ ಚೆನ್ನಾಗಿ ಪದ್ಯ ಹಾಡ್ತಿರ್ತಾನಂತಾಗಿರ್ಬೇಕಿದೆ ಎಲ್ಲ ನಾನು ಹಿಡ್ಕೊಂಡು ಹೇಳ್ತೀನಿ ನಾನು ನಿಮ್ಮನ್ನ ತಪ್ಪ ಹೇಳಲ್ಲ ನೀಲಕಂದರ್ ಹೌದಲ್ಲ ಪಜ ಹೌದು ನಿಗಮ ಗೋಚರ್ ಯಾವ ಬಾಲಚಂದ್ರ ಭರಣಗೆ ನೀಲಕಂದರ್ ಅಂದ್ರೆ ನೀಲಿ ವರ್ಣದ ಕಂಠವುಳ್ಳ ಆಶಿವನು ಇನ್ನ ನಿಗಮ ಗೋಚರ ಅಂದ್ರೆ ಅಗಮ ನಿಗಮಾದಿಗಳಿಗೆ ನೆಲಕಲಾರ್ಧವ ಅಗೋಚರ ಅಪ್ರತಿಮ ಅದನ್ನ ಬಸ್ ಅವ್ರು ಹೇಳಿದ್ರು ಏನು ಹೇಳಿದ್ರುಪ್ಪ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಶ್ರೀ ನಿಮ್ಮ ಚರಣ ಆಕಾಶದಿಂದ ತತ್ತ ಶ್ರೀ ನಿಮ್ಮ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎಷ್ಟು ಸುಂದರ ಹೇಳ್ತಾರೆ ಅವರು ಅಂತಹ ಅಗಮ ಗೋ ನಿಗಮ ಗೋಚರ ಬಾಲಚಂದ್ರಾಭರಣೆಗೆ ಆ ಚಂದ್ರನನ್ನು ಆಭರಣ ಮಾಡಿಕೊಂಡು ಜಗತ್ತೆಲ್ಲ ತಂಪಾದ ಬೆಳಕನ್ನು ಚೆಲ್ಲುವಂಥ ಚಂದ್ರನಿಗೆ ಆಭರಣ ಮಾಡಿಕೊಂಡು ಅಂದ್ರೆ ಪರಮಾತ್ಮ ಚಂದ್ರನಗಿಂತಲೂ ಎಷ್ಟು ದೊಡ್ಡವ ಅಂತ ವಿಚಾರ ಮಾಡ್ತಿಲ್ಲ ಎಷ್ಟು ದೊಡ್ಡವ ಬಾಲಚಂದ್ರಾಭರಣೆಗೆ ಆ ಬಳಿಕ ಬಾಲಿಗೊಲಿದನು ಇಲ್ಲಿ ಹೇಳ್ತಾರೆ ಅವರು ಆರ್ತಿ ಒಳಗೆ ಏನು ಹೇಳ್ತಾರೆ ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಿಗೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನೊಳಗ ಕೋಳೂರು ಅಂತ ಒಂದು ಊರಿದೆ ಆ ಕೋಳೂರದಲ್ಲಿ ಆ ಲಿಂಗದ ಆರಾಧನೆ ಮಾಡತಕ್ಕಂಥ ಬ್ರಾಹ್ಮಣನ ಮಗಳು ಕೊಡಗುಸು ಆ ಲಿಂಗಕ್ಕೆ ಹಾಲು ಕೊಡಿಸ್ತು ಹೌದು ಎಂಥ ಸತ್ಯ ನೋಡಿ ಭಗವಂತ ಏನು ಹೇಳಕತಿದ್ದೇವಪ್ಪ ಮುಂದೇನಪ್ಪ ಅರ್ಜಿದದು ಮುತ್ತೆ ಆ ವಾರಿಜೋದ್ಭವ ಶಿರವ ಹರಿದನು ಮಾರ ಹರಮ ದೇವಗೆ ಯಾರ ಶಿರ ವಾರಿ ಜೋದ್ಭವ ವಾರಿ ಅಂದ್ರೆ ಯಾರು ತನ್ನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಪಾರ್ವತಿ ಸ್ನಾನ ಮಾಡಾಗೇನು ಮೈ ಮ್ಯಾಗಿನ ಮಣ್ಣು ತಗೊಂಡು ಗಣಪತಿ ಮಾಡಿದ್ಲಲ್ಲ ಅವನ್ನ ವಾರಿ ಜೋದ್ಭವ ಶಿರವ ಹರಿದನು ಮಾರ ಹರಮಾ ದೇವಗೆ ಅಶಿರ ಹೊಡೆದವ ಘೋರ ದುರಿತವ ಘೋರ ದುರಿತವ ಜಗತ್ತಿನೊಳಗ ಯಾರಿಗೆ ಮಿಕ್ಕಿದ್ದಿರ್ತದಲ್ಲ ಅದನ್ನು ನಾಶ ಮಾಡತಕ್ಕಂಥವ ಯಾರೋ ಅವನು ಶಿವನು ಅವನೇ ಸತ್ಯಂ ಶಿವಂ ಸುಂದರಂ ಎಂಥ ಮಾತಪ್ಪ ಆ ಬಳಿಕ ಮುಂದೇನಪ್ಪ ಏನಾತದು ವಾರೀಜೋದ್ಭವ ಶಿರವ ಹರಿದನು ಮಾರಹರ ಮಾ ಘೋರ ದುರಿತವ ದೂರ ಮಾಡುವ ಶೂರ ಷಣ್ಮುಖ ನಯ ಮೂರು ಮಂದಿ ರಾಕ್ಷಸರನ್ನು ಷಣ್ಮುಖನೇ ಸಂವಾರ ಮಾಡುದು ಬ್ರಹ್ಮಚಾರ್ಯದ ಸನ್ಯಾಸಿ ಇರಲಿ ಇತಿಹಾಸಕ ಮತ್ತು ಶಾಸ್ತ್ರಕ್ಕೆ ಸ್ವಲ್ಪ ಡಿಫರೆನ್ಸ್ ಅದು ಪೌರಾಣಕ ಮತ್ತು ಶಾಸ್ತ್ರಕ್ಕೆ ಸ್ವಲ್ಪ ಡಿಫರೆನ್ಸ್ ಅದು ವ್ಯತ್ಯಾಸದ ಶಾಸ್ತ್ರ ಇದ್ದದ್ದು ಹೇಳ್ತದೆ ಪುರಾಣ ಕಾಲ್ಪನಿಕ ಮಾಡಿ ಹೇಳ್ತದೆ ಸ್ವಲ್ಪ ತಲಿಯೊಳಗಿರಲಿ ಆ ನಂತರ ಶರಣು ಜನಕ್ಕೆ ಹೌದು ಶರಣು ಜನಕ್ಕೆ ಅಂದರೆ ಯಾರು ಅವನಲ್ಲಿ ಶರಣಾಗತರಾಗುತ್ತಾರೋ ಯಾರು ಶರಣ ಸ್ಥಳದಲ್ಲಿದ್ದಾರೋ ಆರು ಸ್ಥಳಗಳ ಪೈಕಿ ಒಂದು ಸ್ಥಳದ ಶರಣ ಸ್ಥಳ ಆ ಸ್ಥಳವನ್ನು ಯಾವ ಅರ್ಥನಲ್ಲ ಆ ಜನಗಳಿಗೆ ವರ ಅವ್ರೇನು ಇಚ್ಛಾ ಮಾಡ್ತಾರೆ ಶಿವಸಾಯುಜ್ಯ ಬೀಳಿ ಮುಕ್ತಿ ಬೀಳಲಿ ಭೋಗ ಬೀಳಿ ಭಾಗ್ಯ ಬೀಳಿ ಅವ್ರ ಇಚ್ಛಾ ಅದು ಆಯ್ಕೆ ಮಾಡಿಕೊಳ್ಳೋದು ಅದನ್ನು ಕೊಡತಕ್ಕಂಥವ ಶರಣು ಜನಕ್ಕೆ ವರವನಿತ್ತ ಪರ ಪರಮ ಪಾರ್ವತಿ ಪರಮ ಅಂದ್ರೆ ಯಾವಾಗಲೂ ಇದ್ದಾವ ಇರಾವ ಎನ್ಪ ಅವ ಎಂದು ಹೋಗಲ್ಲ ಬರಲ್ಲ ಅದು ಬರ್ಲಿಕ್ಕೆ ಹೋಗ್ಲಿಕ್ಕೂ ನಿಲ್ ಬರ್ತಿತ್ತು ಹೋತಿತ್ತು ಅಂದ್ರೆ ಅದಕ್ಕೆ ದೇವರು ನಂಗೆಲ್ಲ ಬರುವುದಿಲ್ಲ ಯಾಕೆ ಅದು ವ್ಯಾಪಕ ಅಕ್ಕ ಮಾದೇ ಒಂದು ಮಾತು ಹೇಳ್ತಾಳೆ ತಿಳ್ಕೋರಿ ಸತ್ಯ ವಸ್ತು ಎಂದು ಆಕೆ ಹುಟ್ಟಿದ್ದು ಹುಡುತಡೆ ಶಿವಮೊಗ್ಗ ಜಿಲ್ಲಾ ಅವ್ರ ತಾಯಿ ತಂದೆ ಹೆಸರಿಟ್ಟು ಸುಂದರದ ಆ ಅವ್ರ ತಾಯಿ ಹೆಸರ ಏನದಪ್ಪ ಪಡ್ಡಗ ಮಸ್ತರ ತಲಿಯೆಲ್ಲ ಖಾಲಿಯಾಗಿ ಅವ ಮಗನ ಮೊಬೈಲ್ದಾಗೆಲ್ಲ ಹಾಕಿರಿ ಏನ್ ಮಾಡಿದ್ ಮೊಬೈಲ್ ಕೊಟ್ಟಾನ ಇದ್ರಾಗ ಎಂದೂ ಕರೆನ್ಸ್ ಹಾಕೋದಿಲ್ಲ ಎಂದು ಡಿಲೀಟ್ ಆಗುವ ಮೊಬೈಲ್ ಅಲ್ಲ ಇದು ಮಳೆ ಆಗ ತೊಯ್ಯೋದಲ್ಲ ಇದಕ್ಕೆ ಕಾರ್ಡ್ ಹಾಕೋದಿಲ್ಲ ಮೊದಲೇ ಹಾಕಿಸ್ಬಿಟ್ಟೆ ಆದ್ರೆ ಬಳಸೋದು ಕಲ್ತಿಲ್ಲ ನಾವು ಇದರಿಂದ ಮೊಬೈಲ್ ಆಗ್ಯೋದು ಮೊಬೈಲ್ ಇದು ಆಗಿಲ್ಲ ತಲೆ ಆಗಿರಲಿ ಹಾ ಸರ್ ನೀವು ಆಗಲೇ ಹೇಳಿದ್ರಿ ಸತ್ಯದಿಂದ ನೀವು ಹೇಳೋದೆಲ್ಲ ಆಗ್ಯದ ಅದರಿಂದ ಸತ್ಯ ಇಲ್ಲ ತಲೆ ಆಗಿರಲಿ ಮೊದಲು ಸತ್ಯದಿಂದ ಎಲ್ಲ ಈ ಜಗತ್ತ ಸತ್ಯದ ಪ್ರೇರಕದ ಆದರೆ ಜಗತ್ತಿನಿಂದ ಅವ ಇಲ್ಲ ಇದು ಇದು ನಾವು ಪಕ್ಕಾ ವಿಚಾರ ಮಾಡಬೇಕು ಏನು ಹೇಳಕ್ಕೆ ಅಕ್ಕ ಮಹಾದೇವಿಯ ತಾಯಿ ಹೆಸರು ಸು ಮತಿ ಸು ಅಂದ್ರೆ ಒಳ್ಳೆಯದು ಮತಿ ಅಂದ್ರೆ ಬುದ್ಧಿ ಶಬ್ದ ಆರ್ತಿತ್ತು ಅವರ ತಂದೆ ನಿರ್ಮಲಾ ಶೆಟ್ಟಿ ನಿರ್ಮಲ್ ಅಂದ್ರೆ ಅತ್ಯಂತ ಪವಿತ್ರವಾದಂಥದ್ದು ಸ್ವಚ್ಛವಾದಂಥದ್ದು ನೀರಿನಕ್ಕಿಂತಲೂ ತಿಳಿಯಾಗಿರತಕ್ಕಂಥದ್ದು ನಿರ್ಮಲ ಶೆಟ್ಟಿ ಆಕಿ ಮಹಾದೇವಿ ತಲೆಯಾಗ ಅದನ್ನು ಇತ್ತು ಏನ್ರಿಪಾ ರಾಜ ಅಂದ್ರೆ ರಾಜ ವೈಭೋಗ ಜಗತ್ತಿನೊಳಗ ಸಿಗೋದು ಬಹಳ ಕಠಿಣದ ಬಹಳ ಜನ್ಮದ ದಾನದ ಪುಣ್ಯ ಇದ್ರೆ ರಾಜ ಆಗ್ತಾ ನಾವಿಲ್ಲ ಆಗುದಿಲ್ಲ ಬಂಧುಗಳೇ ಜ್ಞಾನಿ ಅಂದ್ರೆ ನಿಷ್ಕಾಮ್ಯ ಕರ್ಮದಿಂದ ಆಗ್ತದೆ ಆಗ್ಬೇಕಾಗಿತ್ತು ಅಂದ್ರೆ ದಾನದಿಂದ ಆಗ್ತದ ನಾವು ತ್ರಿಕಾಲ ಜ್ಞಾನದ ವಿಚಾರ ಮಾಡಬೇಕಾಗಿತ್ತು ಅಂದ್ರೆ ಹಂಗಾಗ್ತದೆ ಹಾಗಾಗಿ ಅಕ್ಕ ಮಹಾದೇವಿಗೆ ರಾಜನ ಪ್ರೀತಿ ಮಾಡಿದ್ದ ತಾಯಿ ಅಂದರು ನಾವು ಇಂಥವ್ರು ಸಣ್ಣವರು ಅಂತ ಈ ಭೂಮಿಯನ್ನು ಆಳುವ ಮಹಾರಾಜ ನಿನ್ನ ಮ್ಯಾಲ ಪ್ರೀತಿ ಮಾಡ್ಯಾನ ನೀ ಅರಮನೆಯೊಳಗಿದ್ದಕೊಂಡು ಸುಖ ಭೋಗ ಮಾಡೋದು ಬಿಟ್ಟು ಮಲ್ಲಯ್ಯ ಮಲ್ಲಯ್ಯ ಅಂತೆಲ್ಲ ಹುಚ್ಕೊಡಿ ಅಲ್ಲೇನದ ಅಂತ ಕೇಳಿದ್ಲು ತಾಯಿ ಕೇಳಿದಾಗ ಕೇಳ್ರಿ ಸರ್ ಆಕೆ ಹೇಳಿದ್ಲು ಏನು ನನ್ನ ಗಂಡ ಎಂಥವದಂದ್ರೆ ಅವ ಮುತ್ತೈತನ ಕೊಟ್ಟು ಮುತ್ತೈತನ ಮತ್ತೆ ತಗೊಂಡು ಹೋಗೋ ಗಾಂಡ ಅಲ್ಲವ ಹೌದು ನಾವೆಲ್ಲ ನಮ್ಮ ನಮ್ಮ ಹೆಣ್ಮಕ್ಳಿಗೆಲ್ಲ ಕೊಡ್ತೀವಿ ತಗೋತೀವಿ ಆದ್ರೆ ನಾ ಮಾಡಿಕೊಂಡದ ಗಂಡ ಹಾಂಗಲ್ಲ ಎಂಥವನಂದ್ರೆ ಒಡಲಿಲ್ಲದ ಶಬ್ದ ಕಠಿಣ ಅವ್ರ್ಯಾ ಒಡಲಿಲ್ಲದ ಕಡೆ ಇಲ್ಲದ ನುಡಿ ಇಲ್ಲದ ರುಹು ಇಲ್ಲದ ಚೆಲುವಂಗೆ ಆನು ಒಲದೆಯವ್ವ ಒಡಲ್ ಅಂದರೆ ಹೊಟ್ಟೆ ಅವ ಉಣಾವಲ್ಲ ತಿನ್ನಾವಲ್ಲ ಹಸು ತ್ರಸೆಗಳಿಲ್ಲ ಆ ಕುಂಚಿನ ಪ್ರಸರಣದ ಧಾವಣೆಲ್ಲ ಪಂಚಿಕಣದ ನೋಡಿರ್ಬೇಕಾರೆ ಅವನಿಗೆ ಇನ್ನು ಎರಡನೇದು ಏನಪ್ಪ ಅಂದ್ರೆ ಸ್ವಲ್ಪ ಕಾಲು ಚಪ್ಪುಗಲ್ ಹಾಕರಿ ಇಲ್ಲ ಎಲ್ಲರಿಗೂ ಕಾಲಿನ ತ್ರಾಸ ಪಾಪ ಏನು ಆಹಾರದಲ್ಲೇ ಅಷ್ಟು ಎಲ್ಲ ಬದಲಾವಣೆ ಆಗ್ಯದ ಇದೆಲ್ಲ ನಮ್ಮ ಭೂಮಿ ನೋಡಿದ್ರೆ ಸಂತೋಷ ಆಗ್ತದೆ ಇಲ್ಲಿ ಎಂತಿಂತಹ ಜೋಳ ಕುಸುಬಿ ಕಡಲೆ ಅಗಸೆ ಬೆಳೆದ ಭೂಮಿ ಇದು ಈಗ ನಾವೆಲ್ಲ ತೊಗರಿ ಹಾಕಿವಿ ಏನು ಮಾಡ್ತೀವಿ ಸಂಸಾರದೊಳಗೆ ಇದೆಲ್ಲ ಒಯ್ದು ದವಾಖಾನಿಗೆ ಹಾಕೋದು ನಮ್ಮ ಸುಖ ಏನು ಇಲ್ಲ ನಮ್ಮ ನಾವೇನು ಗಳಿಸಾಕತ್ತೀವಿ ಈಗೆಲ್ಲ ಕಬ್ಬು ಎಷ್ಟು ದುಡ್ಡಿನ ಪೀಕ್ ಮಾಡಾಕತ್ತೀವಲ್ಲ ದ್ರಾಕ್ಷಿ ಹಿಡ್ಕೊಂಡು ದಾಳಿಂಬ ಆಮೇಲೆ ತೊಗರಿ ಹತ್ತಿ ಏನು ಮಾಡ್ತೀವಲ್ಲ ಇದೆಲ್ಲ ವಸ್ತು ಎಲ್ಲ ಹೋಗುದು ದಾಬಕ ದವಾಖಾನಿಗೆ ನಮ್ಮ ಹಿಂದಿನವ್ರು ಹತ್ತು ರೂಪಾಯಿ ದವಾಖಾನೆ ಯಾವನು ಹಾಕಿಲ್ಲ ನೂರ ಹತ್ತು ವರ್ಷ ತನಕ ಬದುಕ್ತಿರ ಅಲ್ಲಿ ಕೂತಲ್ಲ ನಮ್ಮ ಪುಗಳು ಪಟಕದವ್ರ ಕಂತವ್ರು ನೋಡಿದ್ರೆ ಭೀಮ್ ನೋಡಿದ ಅರವತ್ತೆಪ್ಪತ್ತು ವರ್ಷ ತನಕ ಗಾಡಿಯಾಗಿನ ಚೀಲ ಈಗ ಚೀಲ ಅಂದ್ರೆ ಬೇಪತ್ತ ಆಗ್ತಾ ಹುಡುಗರು ಮೊಬೈಲ್ ಎತ್ತಲಗ್ಯದ ಒಬ್ಬೊಬ್ರಿಗೆ ಮಾಡೋದು ಏನದ ಪರಿಸ್ಥಿತಿ ಹೆಂಗದ ಇರ್ಲಿ ನಾ ಏನು ಹೇಳಕೀನಿಪ್ಪ ಒಡಲಿಲ್ಲ ಪ್ರಶೆಗಳಿಲ್ಲ ಇನ್ನ ಕಡೆ ಇಲ್ಲ ಕಡೆ ಅಂದ್ರೆ ಏನಪ್ಪಾ ನಮ್ಮದ ಕದ ಈಗ ಅವರು ಅಗಳ ಹಿಡಿದ್ರು ಈ ಭೂಮಿ ಎಷ್ಟೋ ಮಂದಿ ಸಾತ್ ಹೋಗ್ಯಾರ ಅದ ಹಿನ್ನ ಹಂಗ ಐತಿ ಅಂತ ಹೇಳ್ತಾರೆ ಇದನ್ನು ಒಂದಿನ ಹೋಗೋದ ತಲೆಗಿರಲಿ ಬೆಕ್ಕಿನ ವಿಷ ಬ್ಯಾರೆ ನಾಯಿಯ ವಿಷ ಬ್ಯಾರೆ ಹಂದಿಯ ವಿಷ ಬ್ಯಾರೆ ಕತ್ತಿಯ ವಿಷ ಬ್ಯಾರೆ ಹತ್ತಿನ ವಿಷ ಬ್ಯಾರೆ ಮನುಷ್ಯನ ವಿಷ ಬೇರೆ ಹಿಂಗೆಲ್ಲ ಒಂದೊಂದು ಪದ್ಧತಿ ನಾವು ಸಂವಿಧಾನ ಮಾಡ್ಯಾನ ಪರಮಾತ್ಮ ಆದರೂ ಇದು ತೋರುದೇನದ ಒಂದ್ಸಲ ಹೋಗೋದ ತಲೆಗೆ ಇಟ್ಕೋಬೇಕಿಷ್ಟೇ ಹೋಗ್ತದ ಆಕೆ ಹೇಳಿದ್ಲು ಏನಂದ್ಲು ಕಡೆ ಇಲ್ಲದ ಆರಂಭನೂ ಇಲ್ಲ ಮುಂದ ಮುಕ್ತೂ ಇಲ್ಲ ಯಾರವ ಗಂಡ ಉಣಾವಲ್ಲ ತಿನ್ನವಲ್ಲ ಖಾರ ಉಪ್ಪ ನೋಡವಲ್ಲ ಅಂಥವಲ್ಲ ಮತ್ತವನಿಗೆ ಆರಂಭನೂ ಇಲ್ಲ ಮುಕ್ತಿನೂ ಇಲ್ಲ ಇನ್ನು ಕೊನೆಗೆ ನೋಡಿ ಇಲ್ಲ ಈಗ ನಾ ಮಾತಾಡಕತ್ತೀನಿ ಈ ಮಾತು ಮಾತಾಡಬೇಕಾಯ್ತಂದ್ರೆ ಅಂದ್ರೆ ಇದಕ್ಕೊಂದು ಕೆಲವು ಸಾಮಾನುಗಳವಿದ್ರಾಗ ಆ ಸಾಮಾನು ಇಲ್ಲಂದ್ರೆ ನಮ್ಮ ನುಡಿ ಬಂದಾಗ್ತದ ಅವ ಈ ಶಬ್ದಕ್ಕೆ ಪ್ರೇರಕ ಅವ ಎಂಥ ಮಾತು ಕೇಳಿದ್ರೆ ಶಬ್ದಕ್ಕೆ ನೆಲಕಲಾರದ ನಿಶಬ್ದ ಬ್ರಹ್ಮ ಮಾದೇವಿ ಹೇಳಿದ್ಲು ಅಮ್ಮ ನನ್ನ ಗಂಡ ಶಬ್ದಕ್ಕೆ ಸಾಲದವ ನಿಶಬ್ದ ಬ್ರಹ್ಮ ಆ ಬಳಿಕ ಈ ರಾಜನ್ನಂಗ ಅವನಿಗೆ ರೂಪಿಲ್ಲ ಈ ರಾಜನಂಗ ಉಡಮ ತೊಡಮ ಅಲ್ಲ ಅವ ಯಾರು ಅಂದ್ರೆ ರೂಹು ಇಲ್ಲದ ರೂಪಿಲ್ಲದ ಚೆಲುವಂಗೆ ಮಲ್ಲಿಕಾರ್ಜುನ ಸ್ವಾಮಿ ಹೆಂಗದನ ಹಂಗದನ ಸತ್ಯದಾನ ಅದಕ್ಕಾಗಿ ಅವನ್ ಮಾಡಿಕೊಂಡು ಬಳಕೆ ನನಗೆಂದು ರಂಡಿತನ ಇಲ್ಲ ನಾವಿದ್ಮೇ ಆಗಲ್ಲ ನನ್ನ ಬಳಿ ಯಾರು ಒಡೆಯಕ್ಕಾಗಲ್ಲ ಅದಕ್ಕೆ ಭಜನೆಗೆ ಹಾಡ್ತಾರೆ ಗಂಡನ ಮಾಡಿಕೊಂಡೆ ಮುಪ್ಪಾಗದಂಥ ಮುತ್ತೈತನವ ಕಂಡೆ ಗಂಡ ನಿಲ್ಲದಕ್ಕಿಂತ ಮೊದಲು ರಂಡಿ ಹಂಗ ತಿರುಗುತ್ತಿದ್ದೆ ಗಂಡ ಬಂದು ಎನ್ನ ಕೊರಳಿಗೆ ದುಂಡು ಮಾಲೆ ಧರಿಸಿಬಿಟ್ಟ ಎಲ್ಲಿಗೆ ಹೋಗದಂತೆ ಮಾಡಿಬಿಟ್ಟ ನನ್ನ ಕಾಲು ಮುರಿದು ಬಿಟ್ಟ ಮಾಡಿಕೊಂಡೆ ಮಾಡಿಕೊಂಡೆ ಎಂಥ ಸುಂದರ ಮಾತುಗಳು ಇದು ಸತ್ಯ ಸತ್ಯ ಇದು ಸತ್ಯ ನೋಡಬೇಕು ಒಂದಿಷ್ಟು ಸತ್ಯ ಸುಖ ಕಾಣೋದು ಎದರಾಗದ ಮಿಥ್ಯದಗೆ ಅದ ಕಬ್ಬಿನ ಗಣಿ ಇಲ್ಲ ಹಿಪ್ಪಿ ಇಲ್ಲ ತಪ್ಪಲಿಲ್ಲ ಅಂದ್ರೆ ರುಚಿ ಸವಿ ಬರಲ್ಲ ರುಚಿ ಇಲ್ಲ ಅಂದ್ರೆ ಕಬ್ಬಿಗೆ ಬೆಲೆ ಇಲ್ಲ ಏನ್ ಮಾಡೋದು ಸತ್ಯ ಹಿಂಗದ ಅದಕ್ಕೆ ನಮ್ಮ ಹುಡುಗ ಹೇಳದ ಒಂದು ಮಾತು ಪದ್ದೊಳಗ ಏನಂದವ ಮನಿಯಾಗ ಒಬ್ಬ ಇರಬೇಕು ದಾನಿ ದಾನಿ ಬೇಕು ಮನಿ ಆ ಇವ್ ಇರಬೇಕು ಇನ್ನು ಓಣ್ಯಾಗ ಯಾವ ಇರಬೇಕಪ್ಪ ಅಂದ್ರೆ ಜ್ಞಾನಿ ಇರಬೇಕು ಇನ್ನು ಇಡೀ ಊರ್ದು ಏನು ಲಂಪಟ್ಟಿರ್ತದಲ್ಲ ಇರ್ತದಲ್ಲ ಏನು ಕಂಟಕಿರ್ತದಲ್ಲ ಅದನ್ನ ಪರಿಪೂರ್ಣವಾಗಿ ನೀಗಿಸ್ಕೊಂಡು ಹೋಗ್ಬೇಕಾದ್ರೆ ಊರಾಗಿರ್ಬೇಕು ಸತ್ಯ ಸಂಘದ ಸ್ಮರಣಿ ನಿತ್ಯ ಸಂಘದ ಸ್ಮರಣಿ ಅಂದ್ರೆ ಏನಪ್ಪಾ ಅಲ್ಲಿಲ್ಲ ಇಲ್ಲ ಸತ್ಯಸಂಗದ ಸ್ಮರಣೆ ಎಲ್ಲಿ ಸತ್ಸಂಗದ ಅಲ್ಲಿ ಯಾವುದಿಲ್ಲ ಸದಾ ಆನಂದ ಅದಕ್ಕೆ ಅವರು ಹೇಳಿದ್ದಾರೆ ಬ್ರಹ್ಮಾನಂದಂ ಪರಮ ಸುಖದಂ ಏನಪ್ಪ ಪರಮ ಸುಖ ಈಗ ನಮ್ಮ ಸುಖ ಆಗ್ಯದ ಈಗ ಹೆಂಡತಿದಿಂದ ಸುಖ ಆಗ್ಯದ ಮಕ್ಕಳಿಂದ ಸುಖ ಆಗ್ಯದ ರಾಜ್ಯದಿಂದ ಸುಖ ಆಗ್ಯದ ಅನ್ಯದಿಂದ ಸುಖ ಆಗ್ಯದ ಆದರೆ ಇದು ಇಹ ಸುಖ ಸುಖದಲ್ಲಿ ಪ್ರಕಾರಗಳು ಮೂರು ಇದು ಇಹ ಸುಖ ಇನ್ ಸುಖ ಅಂದ್ರೆ ಏನಪ್ಪ ಅಂದ್ರೆ ಈಗ ಹೇಳ್ದಲ್ಲವ ಮನಿಯ ಗೊಬ್ಬ ಇರಬೇಕು ದಾನಿ ಯಾವ ದಾನ ಮಾಡ್ತಾನ ಅವ ಮುಂದಿನ ಸೋಪಾನದಲ್ಲಿ ಅವನಿಗೆ ಪುಣ್ಯ ಸಿಗ್ತದೆ ಆ ಬಳಿಕ ಅನ್ನ ದಾನ ಭೂದಾನ ಗೋದಾನ ಸಂಪತ್ತು ಸುವರ್ಣ ದಾನ ಮಾಡಿದ್ದವ್ರದೆಲ್ಲ ಒಂದ್ಸಲ ಪುಣ್ಯ ಕ್ಷಯ ಆಗ್ತದ ಇರ್ತದೆ ಅದಕ್ಕೆ ಕ್ಷಣೇ ಪುಣ್ಯ ಮರ್ತ್ಯಲೋಕೆ ವಿಶಂತಿ ಅಂತ ಕರೆದಾರ ಪುಣ್ಯ ಹೋಗ್ತದೆ ಆ ಬಳಿಕ ದಾನದಿಂದ ಆ ಸುಖ ಈ ಸುಖ ಹೆಂಡತಿ ಮಕ್ಕಳಿಂದ ಇನ್ನ ಇಹ ಸುಖ ಪರಸುಖ ಕೊನೆಗೆ ಪರತರ ಸುಖ ಪರತರ ಸುಖ ಸಿಗಬೇಕಾಗಿತ್ತು ಅಂದ್ರೆ ನಾವು ಸತ್ಸಂಗ ಮಾಡಬೇಕಾಗ್ತದೆ ಮೂಲ್ಯದ ಬಂಧುಗಳೇ ಸತ್ಸಂಗದಿಂದ ಇಡೀ ವಿಶ್ವವೆಲ್ಲ ತಿರುಗುತ್ತದೆ ಆದರೆ ವಿಶ್ವದಿಂದ ಸತ್ಯ ಇರಲ್ಲ ಇದು ಒಳಗೆ ನಾವೆಲ್ಲರ ಪಕ್ಕ ಅದನ್ನು ನೆನಪು ಮಾಡಿಕೊಂಡು ಆದಷ್ಟು ಮಟ್ಟಿಗೆ ನಾವು ನೀವು ಹಿಡ್ಕೊಂಡನ ಸತ್ಯದ ಕಡೆ ನಾವು ಗಮನ ಮಾಡಬೇಕು ಸತ್ಯದ ಕಡೆ ನಾವು ಹರಿತಾ ಇರಬೇಕು ಸತ್ಯದ ಸಂಘ ನಾವು ಸದಾ ಮಾಡಿದ್ದೀವಿ ಅಂತಂದ್ರೆ ನಮ್ಮ ಜೀವನ ಸುಖ ಆಗ್ತದೆ ಆರೋಗ್ಯನೂ ಚಲೋ ಇರ್ತದೆ ಆರೋಗ್ಯನೂ ಚಲೋ ಇರಬೇಕಾಗಿತ್ತಂದರೆ ಮೊದಲು ನಮ್ಮ ತಲಿ ಚಲೋ ಇರಬೇಕು ತಲಿ ಮೊದ ಚಲೋ ಅಂದ್ರೆ ಮನಸ್ಸು ಬೇಕು ಮನಸ್ಸು ಬೇಕಾಗಿತ್ತು ಅಂದ್ರೆ ನಮ್ಮ ಸಂಘ ಬೇಕಾಗ್ತದ ಅದಕ್ಕೆ ಮಡಿ ಹೇಳ್ತಾನ ಕುದುರೆ ನೆಲೆಯ ಹತ್ತಿ ಲಪ್ಪ ಮಮ್ಮ ಟೇಳಿಯಾಗ ಕುದುರೆ ಅಂದ್ರೆ ಏನದು ಹತ್ತು ಕುದುರೆ ಅಲ್ಲ ಇದು ಒಳಗಿನ ಕುದುರೆ ಇದು ಮನಸ್ಸು ಆ ಕುದುರೆಗೆ ಲಗಾಮ್ ಹಾಕಿ ಹಿಡ್ಲಿಕ್ಕೆ ಬರ್ತದೆ ಇದಕ್ಕೆ ಬರಂಗಿಲ್ಲ ಮನೆಯೇವ ಮನುಷ್ಯನ ಬಂಧ ಮೋಕ್ಷ ಸರ್ ಅವ್ರು ಹೇಳಿದ್ರು ಅಗಳೇ ಜೀವಕ್ಕೆ ಮುಕ್ತಿ ಆಗ್ತದೆ ತಿರೋ ಉಪದೇಶ ಮಾಡ್ತಾನ ಗುರು ಎನ್ ದೇಹಕ್ಕೆ ಮಾಡ್ತಾನೆ ಸರ್ ದೇಹ ಜಡ ಅದ ಜಡ ನಾ ಅಗಳಿ ಹೇಳದಂಗ ಪರಮಾತ್ಮನ ಪ್ರತಿಬಿಂಬವೇ ಜೀವದ ಆ ಬಳಿಕ ಗುರು ಬೋಧ ಎಲ್ಲಿ ಮಾಡತಾನಂದ್ರೆ ಮನಸ್ಸಿಗೆ ಮನಸ್ಸು ಈ ದೇಹಕ್ಕೆ ಬಂಧನಕ್ಕೀಡು ಮಾಡುತ್ತದೆ ಮತ್ತೆ ಜನ್ಮಕ್ಕೆ ಉತ್ಪತ್ತಿ ಮಾಡತಕ್ಕಂತ ಬೀಜ ನಿರ್ಮಾಣ ಮಾಡುತ್ತದೆ ಅಂತ ಜನನ ಮರಣಗಳ ಬೀಜನ್ನು ಹುರಿದು ಪುನರಪಿ ಜನನಂ ಪುನರಪಿ ಮರಣಂ ಇವೆರಡು ತಪ್ಪಿಸ್ಬೇಕಾಗಿತ್ತು ಅಂದರೆ ಸದ್ರುನಾಥ ಮನಸ್ಸಿಗೆ ಚಲೋ ಬೋಧನ ಮಾಡ್ತಾನೆ ಮನುಷ್ಯಗೆ ಬಂಧನ ಮಾಡ್ತಾನೆ ಮನಸ್ಸಿಗೆ ಜ್ಞಾನ ಮಾಡ್ತಾನೆ ಆ ಬಳಿಕ ಆ ಬಂಧ ಮೋಕ್ಷಗಳಿಂದ ಮನುಷ್ಯ ತನ್ನ ಜೀವನದ ಸ್ವಾರ್ಥಕತೆ ಮಾಡಿಕೊಡ್ತಾನೆ ಅಂತ ವೇದಾಂತದವ್ರು ಹೇಳ್ತಾರೆ ನಮ್ಮ ಅದು ನಮ್ಮ ಸ್ವಂತ ವಾಕ್ಯಲ್ಲ ಸ್ವಂತ ಮಾತಲ್ಲ ಅವರು ಮಾಡಿಟ್ಟಿದ ಅಡಿಗಿನ ನಿಮಗಿಷ್ಟು ಸರಿಸಿ ತಾಟ ಸರಿಸಿ ಅಷ್ಟೇ ಕೆಲಸ ಬಂಧುಗಳೇ ಆದ್ದರಿಂದ ಎಲ್ಲ ನಮ್ದು ಅಗರಖೇಡ ದೇವಿ ಕಮಿಟಿಯವರು ಈ ಶಕ್ತಿ ಒಂದು ಪದ್ಯ ಹಾಡ್ರಿ ಅಂತ ಹೇಳಿ ಆಗಲೇ ಸಂದಿನೊಳಗೆ ಎರಡು ನೂರು ರೂಪಾಯಿ ಕೊಟ್ಟಿದ್ರು ನಮ್ಮ ಸರ್ ಅವರು ಪಾಳಿ ಬರಣಬಿಟ್ಟೇವು ಈಗ ಪದ್ಯ ಹಾಡಿ ಮತ್ತೆ